ಯಜಮಾನ್ರೆ ನೀವು ಹೇಳಿದಾಗೆ ಗಾಯತ್ರಿ ಪುಟ್ಟಿನ ಹಾಸಿನಿ ಅಕ್ಕಂ ಕೊಟ್ಬಂದೆ ಮಗು ಬಗ್ಗೆ ನಿನ್ನನ್ನ ಯಾರಾದರೂ ಕೇಳಿದ್ರಾ ಇಲ್ಲ ಯಜಮಾನ್ರೆ ಯಾಕೆ ಅಂದ್ರೆ ನಮ್ಮ ಅಮ್ಮ ಇರೋ ಜಾಗನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಾಗ ಆಗ ನಮಗೆ ಬೆಳಕು ಗಾಯತ್ರಿ ಪಾಪು ಕಡೆಗೆ ತೋರಿಸ್ತಲ್ವಾ ಗಾಯತ್ರಿನ ನಾವು ದತ್ತು ತಗೊಂಡಿದ್ದಲ್ವಾ ಯಜಮಾನ್ರೆ ದತ್ತು ತಗೊಳ್ಳೋಕ್ಕೂ ಮೊದಲೇ ಜೋಗಯ್ಯ ಶಾಸ್ತ್ರಿಗಳಿಗೆ ನಿನ್ನ ಮಗಳು ಗಾಯತ್ರಿ ಸಿಕ್ಕಿರಬಹುದಕ್ಕ ವಿಶಾಲ್ ಬಾವಂಗ್ ಬಂದಿರೋ ಡೌಟೆ ನನಗೂ ಬರ್ತಿದೆ ಅದಕ್ಕೆ ನಿನ್ನ ಮಾತು ಕೇಳಿಸ್ಕೊಳ್ಳಕ್ಕೆ ಬಂದೆ ಶಾಸ್ತ್ರಿಗಳ ಮಗಳು ಶಾರದಾಗ ಹುಟ್ಟಿರೋ ಮಗಳು ಅಲ್ಲ ನಮ್ಮ ಮಗಳೇ ಅಂತ ಹೇಳಿದ್ರು ಇಲ್ಲ ಅಂತ ನಿಮಗೆ ಯಾರು ಹೇಳಿದ್ದು ಅಂತಾರೆ ದತ್ತು ತಗೊಂಡಿದ್ದ ಮಾತ್ರಕ್ಕೆ ನಮ್ಮ ಮಗನೆ ಅಂತ ಹೇಳಕಾಗಲ್ಲ ಯಜಮಾನ್ರೆ ಡಾಕ್ಟರ್ಗಳು ಕೂಡ ಗಾಯತ್ರಿ ನಮಗೆ ಹುಟ್ಟಿದ ಮಗು ಅಂತ ಹೇಳಬೇಕು ಏನು ಹೇಳ್ತಿದೀಯಾ ನೀನು ಸ್ವಾಮೀಜಿ ಅವರು ಹೇಳಿದಾಗೆ ಗಾಯತ್ರಿ ಅಮ್ಮವರು ನಮಗೆ ಇಷ್ಟೊತ್ತಿಗೆ ಸಿಗಬೇಕಾಗಿತ್ತು ಅವರು ನಮಗೆ ಇನ್ನು ಸಿಕ್ಕಿಲ್ಲ ಅಂದ್ರೆ ಎಲ್ಲೋ ನಾವು ತಪ್ಪು ಮಾಡಿದೀವಿ ಅಂತ ವಿಶಾಲಾಕ್ಷಿ ಹೇಳಿದ ತರ ಮಾಡಿದ್ದಕ್ಕೆ ಗಾಯತ್ರಿ ಪುಟ್ಟಿ ಮೇಲೆ ನಮಗೆ ಅನುಮಾನ ಬರೋ ಹಾಗಾಗಿದೆ ಅನುಮಾನನ ನಂಬಿಕೆನ ಎರಡಕ್ಕೂ ಸತ್ಯನೇ ಉತ್ತರ ಯಜಮಾನ್ರೆ ಆ ನಿಜನ ಯಾರು ಹೇಳ್ತಾರೆ ಹೇಗೆ ತಿಳ್ಕೋಬೇಕು ಅಂತಿದ್ದೀಯಾ ಡಿಎನ್ಎ ಟೆಸ್ಟ್ ಮಾಡ್ಸೋಣ ವಾಟ್ ಗಾನವೇಂದ್ರೆ ಸುಮನ ಹತ್ರ ಇದ್ದಿದ್ದಕ್ಕೆ ಡೌಟ್ ಬಂದು ಟೆಸ್ಟ್ ಮಾಡಿಸಿದ್ವಿ ಗಾಯತ್ರಿ ಪಾಪು ಹುಟ್ಟಾಗ್ಲಿಂದ ಶಾಸ್ತ್ರಿಗಳ ಜೊತೆನೇ ಇದ್ಲು ಮೇಲಾಗಿ ಅವರು ಮಗಳಿಗೆ ಹುಟ್ಟಿರೋ ಮಗು ಅಂತ ಅವರೇ ಹೇಳಿದ್ರು ಸುಳ್ಳು ಹೇಳೋ ಅನಿವಾರ್ಯ ಏನಿರುತ್ತೆ ಅವರಿಗೆ ಏನೋ ಯಜಮಾನ್ರೆ ನನ್ನ ಮನಸ್ಸಿಗೆ ಯಾಕೋ ತುಂಬಾ ಗೊಂದಲ ಆಗ್ತಿದೆ ಈ ಪರೀಕ್ಷೆ ಮಾಡಿಸೋವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿ ಇರಲ್ಲ ಆದಷ್ಟು ಬೇಗ ಇದನ್ನ ಅತ್ತೆ ಹತ್ರ ಹೇಳಬೇಕು ನಮ್ಮ ಅಕ್ಕನ ಉದ್ದೇಶನೂ ಅವರು ಡಿಕೋಡ್ ಮಾಡ್ತಾರೆ ನಿನ್ನ ಇಷ್ಟ ನೇನೆ ಆದರೆ ರಿಸಲ್ಟ್ ಏನೇ ಬಂದರೂ ಕೂಡ ನೀನು ಅದಕ್ಕೆ ತಲೆ ಕೆಡಿಸ್ಕೋಬಾರ್ದು ಆಯ್ತು ಯಜಮಾನ್ರೆ ಮಾಸ ಶಿವರಾತ್ರಿ ಬಂದಿದೆ ಬಹುಳ ಚತುರ್ದಶಿ ರಾತ್ರಿ 10 ಗಂಟೆವರೆಗೂ ಇರುತ್ತೆ ಆಮೇಲೆ ಅಮಾವಾಸ್ಯೆ ಬರುತ್ತೆ ಕೃಷ್ಣ ಕಲಹತ್ರ ನಾಗರಹಾವ್ ಬರುತ್ತಾ ನಾನು ಅನ್ಕೊಂಡಿರೋದು ನೆರವೇರುತ್ತಾ ಏನು ನಿನ್ನಷ್ಟಕ್ಕೆ ನೀನೇ ಮಾತಾಡ್ಕೊತಾ ಇದೀಯಾ ಒಳ್ಳೇದ್ ನಡೆಯುತ್ತೆ ಅನ್ನೋ ಸಂತೋಷ ನನ್ನ ಗಾಳಿಯಲ್ಲಿ ತೇಲಾಡೋ ಹಾಗೆ ಮಾಡಿದೆ ಚಿಕ್ಕಜ್ಮನ್ರೆ ನಿಜವಾಗ್ಲೂ ನೀನು ಹ್ಯಾಪಿಯಾಗಿ ಫೀಲ್ ಆಗ್ತಾ ಇದೀಯಾ ಆಶ್ಚರ್ಯ ಆಗ್ತಿದೆ ನಂಗೆ ನೈನಿಯತ್ಕೆ ಅವರು ನಿರಾಯಾಸವಾಗಿ ದತ್ತು ತಗೊಂಡಿರೋ ಗಾಯತ್ರಿನೇ ಅವ್ರ ಹೆತ್ತ ಮಗು ಅಂತ ಪ್ರೂವ್ ಮಾಡ್ಕೊತಿರೋದಕ್ಕೆ ನೀನ್ ಕೂಡ ಖುಷಿ ಪಡ್ತಾ ಇದೀಯಾ ಅಂದ್ರೆ ಮೆಚ್ಚಬೇಕಾಗಿದೆ ಇದನ್ನ ಓಹೋ ಇವ್ರಿಗೆ ಹೀಗ ಅರ್ಥ ಆಯ್ತಾ ನನಗೂ ಒಂದ್ ಮಗು ಆಗ್ಲಿ ಅಂತ ಬೇಡ್ಕೋತೀನಿ ಹೊರತು ನಮ್ಮ ಅಕ್ಕ ಕಳ್ಕೊಂಡಿರೋ ಮಗು ಅವಳಗ್ ಸಿಗ್ಲಿ ಅಂತ ನಾನೇ ಆಗ ಬೇಡ್ಕೊಳ್ಳಿ ಸುಮನ ಆಶ್ಚರ್ಯ ಅನ್ಸ್ಬೋದು ಕೆಲವೊಂದ್ಸಲ ನಿನ್ನ ಕಪಿ ಚೇಷ್ಟೆಗಳು ಕೂಡ ಒಳ್ಳೇದಾಗ ತರ ಮಾಡ್ತವೆ ಗೊತ್ತಾ ನನಗ್ ಗೊತ್ತಿಲ್ಲ ಬಿಡಿ ಅದ್ ಹೇಗೆ ಅಂತ ಹೇಳಿದ್ರೆ ತಿಳ್ಕೊಂಡು ಖುಷಿ ಪಡ್ತೀವಿ ವಿಶಾಲ್ ಬ್ರೋ ಅವರು ಗಾಯತ್ರಿ ಪುಟ್ಟಿ ಅವ್ರ ಮಗಳು ಹೌದೋ ಅಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಸೈಲೆಂಟ್ ಆಗಿ ಡಿಎನ್ಎ ಟೆಸ್ಟ್ ಮಾಡಿಸೋದ್ರಲ್ಲಿದ್ರು ಆದ್ರೆ ನಿನ್ ಮಾತಿಂದಾನೆ ಅವ್ರು ಮಾಡ್ತಿದ್ ಪ್ರಯತ್ನ ಎಲ್ರಿಗೂ ಗೊತ್ತಾಗೋಯ್ತು ಅದ್ರಲ್ಲಿ ತಪ್ಪೇನಿದೆ ಏನು ಮುಚ್ಚಿಡದೆ ಎಲ್ರಿಗೂ ಹೇಳಿ ಓಪನ್ ಆಗ ಟೆಸ್ಟ್ ಮಾಡಿಸ್ಬೋದಲ್ಲ ಅವ್ರು ಯಾಕೆ ಸೀಕ್ರೆಟ್ ಆಗಿ ಮಾಡಿಸ್ಬೇಕು ಅನ್ಕೊಂಡ್ರೋ ನನ್ಗಂತೂ ಅರ್ಥ ಆಗ್ತಿಲ್ಲ ಪಾಪ ರಿಸಲ್ಟ್ಸ್ ನೆಗೆಟಿವ್ ಬಂದ್ರೆ ಎಲ್ರು ಮುಂದೆನೂ ಬೇಜಾರಾಗುತ್ತೆ ಅಂತ ಹಾಗೆ ಮಾಡ್ಬೇಕು ಅನ್ಕೊಂಡ್ರೇನೋ ಇದ್ರಲ್ಲಿ ಬೇಜಾರ್ ಮಾಡ್ಕೊಳ್ಳೋಂತದ್ ಏನಿದೆ ಶಿವನೇ ಹೊರತಾನೆ ಮಗುನ್ ಹೊರಲ್ವಾ ಆ ಶಿವ ಸಣ್ಣಗೆ ನಂತರ ಇದ್ದಿದ್ರೆ ಎಷ್ಟು ದೂರ ಬೇಕಾದ್ರೂ ಹೊರಬೋದು ಡಮ್ಮ
ನಮ್ ಪುಟಿ ಹೇಗಿದ್ದಾಳೆ ಅಂತ ನೋಡಿದ್ಯಲ್ಲ, ಭೂಮಿನ ಗೋಲಿ ಬಜಿ ಅನ್ಕೊಂಡು ನುಂಗೆ ಬಿಡ್ತಾಳೆ. ಮಾವ ದೃಷ್ಟಿ ಹಾಕ್ಬಿಡಿ, ನನ್ ಮುದ್ದು ಮಗುಗೆ ಜ್ವರ ಬಂದ್ಬಿಡುತ್ತೆ. ಎತ್ತು ಸಿದ್ಧವಾಗಿದೆ. ಗಾಯತ್ರಿ ಸವಾರಿ ಮಾಡಮ್ಮ. ಹುಷಾರು ಚಿಕ್ಕಪ್ಪ. ಏನು ಆಗಲ್ಲಮ್ಮ, ಪಕ್ಕದಲ್ಲಿ ನಾನೇ ಇರ್ತೀನಿ. ಪುಟ್ಟಿ ಆನೆ ಬಂತು ಅಂದ ಆನೆ ಯಾವ ರಾಣಿ ವಿಜಾಪುರದ ಆನೆ ಇಲ್ಲಿ ಯಾಕೆ ಬಂತು, ಹಾದಿ ತಪ್ಪಿ ಬಂತು ಬಂತು. ಹೈ 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 ಏನ್ ಇಷ್ಟಬೇಕು ಬಂದ ಇವನು? ಅಯ್ಯೋ ಎಲ್ಲಿದ್ದೀರ ಮಾಮ್, ಎಲ್ಲಿದ್ದೀರ? ಏನ್ ಬಂದಿದೆ? ನೀವೇ ನೋಡಿ ಮೇಡಮ್. ಆ ಹಾಳೆನ ನೋಡ್ತಿದ್ದ ಹಾಗೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಮಾತೆ. ಆ ರಿಪೋರ್ಟ್ ಎಲ್ಲಿ ಕೊಡಿ, ನಾನ್ ನೋಡ್ತೀನಿ. ಎಲ್ಲ ಇಂಗ್ಲಿಷ್ ಅಲ್ಲೇ ಇರುತ್ತೆ. ಪಾಸಿಟಿವ್ ನೆಗೆಟಿವ್ ಅಂತ ಗೊತ್ತಾಗಲ್ವಾ ಹೇಳಿ? ಪ್ಲಸ್ ಮೈನಸ್ ಅಂತ ಅವಳಿಗೆ ಹೇಳಕ್ ಬರಲ್ವಾ? ನನ್ ಗದಲೇ ಚೆನ್ನಾಗ್ ಗೊತ್ತಾಗತ್ತೆ ಅತ್ತೆ. ಮೇಡಮ್ ಪರವಾಗಿಲ್ಲ ಕೊಡಿ. ಒಂದ್ ನಿಮಿಷ ಗಾಯತ್ರಿ ಪುಟಿನ ನಾನು ಎತ್ಕೋತೀನಿ. ಇವಳು ನೈನಿ ಎದ್ಕೆ ಮಗುನೆ ಅಂತ ಗೊತ್ತಾದ್ರೆ ನನ್ ಕೈಯಾರೆ ವಿಶಾಲ್ ಬ್ರೋ ಕೈಗೆ ಈ ಮುದ್ದು ಮಗುನ ಕೊಡ್ತೀನಿ. ಯಾಕೋ ಇಷ್ಟೊಂದು ಬಿಲ್ಡಪ್ಪು? ಅವತ್ತು ಗಾನವಿನ ಕೊಟ್ಟ ಹಾಗೆ ಈಗ ಗಾಯತ್ರಿನ ಕೊಡ್ಬೇಕು ಅನ್ಕೊಂಡಿದ್ದಾನೆ. ಐಡಿಯಾ ಚೆನ್ನಾಗಿದೆ ವಿಕ್ರಾಂತ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಒಂದ್ ವೇಳೆ ಇಲ್ಲ ಅಂತ ಗೊತ್ತಾದ್ರೆ? ನನ್ ತಂಗಿ ನೈನಿಗೆ ಕೊಟ್ಬಿಡ್ತಾನೆ. ಮಗು ಗಾಯತ್ರಿ ಅತ್ತೆ ಹೌದೋ ಇಲ್ವೋ ಅನ್ನೋದು ಅನಾವಶ್ಯಕ. ಅನುಮಾನನ್ ಕ್ಲಿಯರ್ ಮಾಡ್ಕೊಳ್ಳೋದು ಒಳ್ಳೇದೇ ಅಲ್ವಾ? ಇವಾಗ ಅದನ್ನೇ ಮಾಡಿದರೆ ಸುಮ್ನ ಇನ್ನೂ ಆ ರಿಪೋರ್ಟ್ ನ ಕೈಯಲ್ಲೇ ಯಾಕೆ ಇಟ್ಕೊಂಡಿದ್ಯಾ? ಏನಿದೆ ನೋಡ್ಬಿಟ್ಟು ಹೇಳು. ಸರಿ ಅಕ್ಕ. ದೊಡ್ಡ ಮನೆ ಅನ್ನೋ ರಿಸಲ್ಟ್ ಬರ್ಲಿ ಅಂತ ವಿಶಾಲ್ ಬ್ರೋ ಅವ್ರ ಅಮ್ಮನ್ ಫೋಟೋ ಕಡೆ ನೋಡ್ಕೊಂಡು ಬೇಡ್ಕೋತಾ ಇದ್ದಾನೆ. ನೋಡಿದ್ರ ಮಾಮ್? ಪ್ರೀತಿ ಇರತ್ತಲ್ವೋ. ವಿಶಾಲಕ್ಷಮ್ಮ ತಾಯಿ, ನನ್ನ ಅನುಮಾನಕ್ಕೆ ಒಂದ್ ಕೊನೆ ಹಾಡಮ್ಮ. ಸುಮ್ನಮ್ಮ ಮುಖ ಯಾಕತ್ರ ಮಾಡ್ಕೊಂಡ್ಲು, ಏನಾಯ್ತಮ್ಮ? ಈ ಪಾಪು, ಆಗ ನನ್ನ ಆಸೆನೂ ನೆರವೇರತ್ತೆ, ನನ್ ಕಷ್ಟನೂ ಕೊನೆ ಆಗತ್ತೆ, ನನ್ ಕನ್ಸು ನಿಜ ಆಗತ್ತೆ. ಅರ್ಥ ಆಯ್ತಾ? ಟೈಮ್ ಆಯ್ತು, ಎಲ್ಲಿ ಎಲ್ಲಿ ಅನ್ನ ಆಗ್ರಹವು ಬಂದೇ ಇಲ್ಲ ಇಷ್ಟೊತ್ತಾದ್ರು.
ನಾಗರಾಜ, ನಾಗರಾಜ ನನ್ಗೇನು ಮಾಡ್ಬೇಡ, ನಾನ್ ನಿಂಗೇನು ಮಾಡಿಲ್ಲ. ನನ್ನ ಮಕ್ಕಳಾಗ್ಬೇಕು ಅಂತ ನಮ್ ನೈನಕ್ಕಂಗೂ ಆಸೆ ಇದೆ. ನಾನ್ ಖುಷಿಯಾಗಿರ್ಬೇಕು ಅಂತ ಬೇಡ್ಕೊಳ್ಳೋದ್ರಲ್ಲಿ ನಮ್ಮ ಅಕ್ಕನೇ ಮುಂದಿರ್ತಾಳೆ. ಆ ಮಾತು ನಿಜ ಆಗ್ಲಿ ಅಂತ ಕೃಷ್ಣ ಕಲ್ ಜೊತೆ ಹೀಗ್ ಮಾತಾಡ್ತಿದ್ದೆ. ನಾನೇನ್ ಬಚ್ಚಿಡ್ತೀನಿ ಯಜಮಾನ್ರೆ, ಯಾವ್ದೋ ಹಳೆ ಬಟ್ಟೆನ ಒಳಗಿಡ್ತಿದ್ದೆ. ಆತರ ಬಟ್ಟೆನ ನೀನ್ ಹಾಕೊಳ್ಳಲ್ವಲ್ಲ? ಆತರದ್ದು ಅಂದ್ರೆ ಮಾಡ್ರನ್ ಡ್ರೆಸ್ಸಸ್ ಸಖಿ ಹಾಕೋತಾಳಲ್ಲ, ಆತರ ಬಟ್ಟೆಗಳು. ಸರಿ, ಸುತ್ತಿ ಬಳಸಿ ಯಾಕೆ ಮಾತಾಡ್ಬೇಕು, ಅದು ಸಖಿ ಬಟ್ಟೆನೆ. ನೀನ್ ಯಾಕೆ ಆ ಬಟ್ಟೆಗಳನ್ನೆಲ್ಲ ಬ್ಯಾಗಲ್ಲಿ ಇಡ್ತಾ ಇದೀಯ? ಅವಳು ಬಂದಾಗ ವಾಪಸ್ ಕೊಡ್ಬೋದಲ್ಲ ಅಂತ. ಅವಳು ಬರಲ್ಲ, ಅವಳನ್ನ ಕರ್ಕೊಂಡ್ ಬರ್ಬೇಕು. ಯಾರು? ನೀನೆ. ಎಲ್ಲಿಂದ? ನೀನ್ ಬಚ್ಚಿಟ್ಟಿದೀಯಲ್ಲ ಆ ಜಾಗದಿಂದ. ಯಜಮಾನ್ರೆ, ನೀವೇನ್ ಮಾತಾಡ್ತಿದ್ದೀರೋ ನನಗೆ ಅರ್ಥ ಆಗ್ತಿಲ್ಲ. ನಾನು ಅವಳ ಬಟ್ಟೆನ್ ಮಾತ್ರ ಎತ್ತಿಡ್ತಿದ್ದೆ, ಅವಳನ್ನೇ ನಾನು ಬಚ್ಚಿಟ್ಟಿರೋ ಹಾಗೆ ನೀವ್ ಯಾಕೆ ಇಲ್ದೆ ಹೋದ್ರೆ ಹೀಗ್ಯಾಕೆ ಮಾಡ್ತೀಯ? ನೀವ್ ತಪ್ಪು ತಿಳ್ಕೊಂಡಿದ್ದೀರಾ. ಸಖಿ ಲಗೇಜು ತುಂಬಾ ಏನಿಲ್ಲ, ಅವಳೇ ಎತ್ಕೊಂಡು ಹೋಗಿದ್ದಾಳೋ ಅವಳಿಗೆ ಗೊತ್ತಿರೋರು ಅದನ್ನ ಎತ್ಕೊಂಡು ಹೋಗಿದಾರೋ ನನಗೆ ಗೊತ್ತಿಲ್ಲ. ಆದ್ರೆ ಇರೋ ಬಟ್ಟೆಗಳು ನನಗೆ ಸಿಕ್ಕಿದ್ದಕ್ಕೆ ಭದ್ರವಾಗಿ ಎತ್ತಿಡೋಣ ಅಂತ ಬ್ಯಾಗ್ ಅಲ್ಲಿ ಇಡ್ತಿದ್ದೆ ಅಷ್ಟೇ. ಹೌದಾ? ಮತ್ತೆ ಇನ್ಸ್ಪೆಕ್ಟರ್ ಯಾಕೆ ಆ ರೀತಿ ಹೇಳಿದ್ರು? ಏನ್ ಹೇಳಿದ್ರು? ಸಖಿ ಈ ಮನೇಲಿರೋರ್ ಕಸ್ಟಡಿಯಲ್ಲೇ ಇದ್ದಾಳೆ ಅಂತ, ಅವಳಿಗೆಲ್ಲ ವ್ಯವಸ್ಥೆನ ನಿಮ್ಮವರೇ ನೋಡ್ಕೋತಿದ್ದಾರೆ ಅಂತ ಅವತ್ತು ಇನ್ಸ್ಪೆಕ್ಟರ್ ಹೇಳಿದ್ರಲ್ಲ. ಆಶ್ಚರ್ಯವಾಗಿದೆ ಯಜಮಾನ್ರೆ, ಅಂತ ಅಗತ್ಯ ಯಾರಿಗಿರುತ್ತೆ? ಅದೇ ನನಗೂ ಗೊತ್ತಾಗ್ತಿಲ್ಲ. ನಾನಿ ಯುಗಾದಿ ಹಬ್ಬದ ಪ್ರಯುಕ್ತ ಗಾನವಿ ಮತ್ತೆ ಗಾಯತ್ರಿ ಇಬ್ರು ನಮ್ಗಿಂತ ಮುಂಚೆ ರೆಡಿ ಆಗಿದ್ದಾರೆ. ವಿಶಾಲ, ನಾವ್ ರೆಡಿಯಾಗಿ ಹಾಲಕ್ ಬಂದ್ರು, ಹೆಂಗ್ಸರ್ ಮಾತ್ರ ಇನ್ನೂ ಬಂದಿಲ್ಲ. ಮಾವ ಗೊತ್ತಲ್ಲ ವಿಶಾಲ, ಡಮ್ಮಕ್ಕ ಬಂದ್ಲಲ್ಲ. ಡಮ್ಮಕ್ಕ ಹೆಣ್ಣಲ್ಲ, ಆಡ್ಸೋರು. ಡಮ 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 ಡಮೋ ಡಮ. ಅಯ್ಯೋ ಸದ್ಯ ನಿನ್ ಮನುಷ್ಯನೇ ಅಲ್ಲ ಅಂತ ಅನ್ಲಿಲ್ವಲ್ಲ? ಖಂಡಿತ ಅಲ್ಲ ಮರಿ, ನಾನೊಬ್ಬ ದಷ್ಟ ಪುಷ್ಟ ಎತ್ತು. ನನ್ಗಿದೆ ಗೊತ್ತು, ಅದನ್ನ ತಾನೇ ಹೇಳ್ತಿರೋದು. ವಲ್ಲಬಾ, ಅವ್ರೇನೋ ತಮಾಷೆ ಮಾತಾಡ್ತಿದ್ದಾರೆ ಬಿಡ. ಆಹಾ, ಸಾಕ್ಷಾತ್ ದೇವತೆಯರ ಹಾಗೆ ಮೂವರು ಬಂದ್ರು, ಅಂಬಾ ಅಂತ ಕೂಗಬೇಕು ಅನ್ನಿಸ್ತಿದೆ. ನೀನ್ ಅಮ್ಮ ಅಂತ ಕರೆಯೋದಲ್ಲ, ನಾನ್ ಅಮ್ಮ ಆಗ್ಬೇಕು. ಇವತ್ತು ಎಲ್ರು ಬಾಯಲ್ಲೂ ಅದೇ ಮಾತು. ನೀವೇನ್ ಮಾತಾಡ್ತಿದ್ದೀರೋ ನಿಮ್ಗೆ ಅರ್ಥ ಆಗ್ಬೇಕು. ಮಾಮ್, ನನ್ ಹೆಂಡತಿ ಮಾಡಿರೋ ಅಡ್ಗೆ ತಿಂದಿದ್ದಾರೆ ಅಂತ ನನಗ್ ಡೌಟು.
ಇನ್ನು ತಿಂದಿಲ್ಲ, ಇವಾಗ ತಿಂತಾರೆ. ಏನ್ ಮಾಡಿದ್ಯ? ಯುಗಾದಿ ರಾಯ್ತ. ಜೀವನದಲ್ಲಾಗೋ ಅನುಭವಗಳನ್ನು ಸೂಚಿಸೋ ಷಡ್ರುಚಿಗಳ ಸಮ್ಮೇಳನ ರಾಜ. ನೈನಿ ಮನಸ್ತರ ಇರೋ ಬೆಲ್ಲದ ಚೂರು, ವಿಶಾಲ್ ನಂಬಿಕೆ ತರ ಇರೋ ಉಪ್ಪು, ನಿಮ್ಮ ಅಮ್ಮನ ಯೋಚನೆ ತರ ಇರೋ ಬೇವಿನ ರಸ, ಏಯ್ ನಿಮ್ ಹಾಗೆ ಇರೋ ಹುಣ್ಸೆ ಹುಳಿ, ವಿಕ್ರಾಂತ್ ಪರಿಸ್ಥಿತಿ ತರ ಇರೋ ಹುಳಿಯಾದ ಮಾವಿನಕಾಯಿ, ಸಿಡಕು ಮೂತಿ ಇರೋ ಸುಮ್ನ ತರ ಖಾರವಾಗಿರೋ ಖಾರದ ಪುಡಿ ಹಾಕಿ ಎಲ್ಲಾ ಸೇರಿಸಿ ಮಿಕ್ಸಿಗೆ ಹಾಕಿ ರಾಯ್ತ ರೆಡಿ ಮಾಡಿದೀನಿ. ಕೈ ಕೊಡಿ, ಹಾಕ್ತೀನಿ. ತಿನ್ಬೋದಾ? ಹಬ್ಬ ದಿವಸ ಸತ್ರು ಪುಣ್ಯನೇ ಅತ್ತೆ. ಅದೇ ಮಾಮ್, ಸಕ್ಕಿ ಮಾಡಿದ ತ್ಯಾಗದಿಂದ ತಾನ್ ಅಡ್ವಾಂಟೇಜ್ ತಗೊಂಡು ತಾಯಿ ಆಗ್ತಿರೋದಕ್ಕೆ ನೀವು ಅಪಾರ್ಥ ಮಾಡ್ಕೋತಿಲ್ಲ ತಾನೆ ಅಂತ ಅನುಮಾನನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾಳಷ್ಟೇ. ಹುಚ್ಚುಡ್ಗಿ, ನೀನ್ ತಗೊಂಡಿರೋ ರಿಸ್ಕ್ ಅನ್ನ ನೆನೆಸ್ಕೊಂಡ್ರೆ ನೀನೆಂತ ಸಾಹಸ ಮಾಡಿದ್ಯಾ ಅಂತ ಗೊತ್ತಾಗತ್ತೆ. ಏನಾದ್ರೂ ವ್ಯತ್ಯಾಸ ಆಗಿದ್ದಿದ್ರೆ ನಿನ್ ಪ್ರಾಣಕ್ಕೆ ಅಪಾಯ ಆಗಿರೋದು. ಆದ್ರೆ ನಿಮ್ಮ ಅಕ್ಕನ ತರ ನೀನ್ ಕೂಡ ಕೋಟ್ಯಾಧಿಪತಿ ಆಗ್ಬೇಕು ಅಂತ ಗುರಿ ಇಟ್ಕೊಂಡಿದ್ಯಾಲ, ಅದೇ ನನ್ಗಿಷ್ಟ ಆಗಿರೋದು. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಅತ್ತೆ. ಅನ್ಕೊಂಡೆ ನೀವೆಲ್ಲರೂ ಇಲ್ಲೇ ಇರ್ತೀರಾ ಅಂತ. ಏಯ್, ಇವಳ ರೂಮ್ಗೆ ನಾನ್ ಬರ್ಬಾರ್ದ? ರೂಮ್ ಅಲ್ಲಿ ಬಂದ್ರೆ ಪರವಾಗಿಲ್ಲ ಅತ್ತೆ, ಜೀವನದಲ್ಲಿ ಬಂದ್ರೇನೆ ಪ್ರಾಬ್ಲಮ್. ಏಯ್, ನಮ್ಮ ಮಾಮ್ ಬೇರೆಯವ್ರ ಜೀವನ ಕಾಪಾಡ್ತಾರ ಕಣೆ. ಯಾವ್ದಾದ್ರು ಆಶ್ರಮ ಶುರು ಮಾಡಿ ಅಲ್ಲಿ ಯಾಕೆ ಎಲ್ರು ಕರೆಸಿ ಅವರನ್ನ ನಿಮ್ಮಅಮ್ಮ ನೋಡ್ಕೋತಿಲ್ಲ? ಏಯ್, ಏನಿದು ವ್ಯಂಗ್ಯ? ಮಾಮ್, ನೀವು ದೊಡ್ಡವರಾಗಿ ಯಾಕೆ ಈ ತರ ಮಾಡಿದೆ ಅಂತ ಸುಮ್ಮನೆ ನಾನು ಕ್ವಶನ್ ಮಾಡೋದ್ ಬಿಟ್ಟು ಸಮಾಧಾನ ಮಾಡಕ್ ಬಂದಿದ್ದೀರಾ? ಏಯ್, ಸುಮನನ್ ಮೇಲೆ ನನಗ್ ಪ್ರೀತಿ ಇಲ್ಲ ಅಂತ ಅನ್ಬೇಡ. ಇವಾಗ ಹುಡ್ತಾ ನಿಮ್ಗೆ ಪ್ರೀತಿ? ಆಸ್ತಿ ಸಿಗುತ್ತೆ ಅಂತ ಅಲ್ವಾ ನೀವು ಪ್ರೀತಿ ತೋರಿಸ್ತಾ ಇರೋದೀಗ? ನೋಡುತ್ತೀಯ ಸುಮನ ಹೇಗ್ ಮಾತಾಡ್ತಿದ್ದಾನೆ. ನೀನ್ ನನ್ಗೇನಾದ್ರೂ ಲಾಭ ತರೋ ತರ ಮಾಡ್ಬೇಕು ಅಂತ ನಾನೇನಾದ್ರೂ ನಿನ್ನ ಹತ್ರ ಕೇಳಿದ್ನ? ಇಲ್ಲ ಅತ್ತೆ. ಕೇಳಿದ್ರೆ ಕೊಡಲ್ಲ ಅಂತ ಹೇಳ್ತಾಳ ಮಾಮ್ ನನ್ನ ಆದ್ನಿ? ಕೇಳ್ದೆ ಇದ್ರೆ ಕೊಡ್ತೀನಿ ಬಾವ. ಮೊದ್ಲು ಆಸ್ತಿ ಬರ್ಲಿ. ಹಲೋ ಸುಮನ, ಇವತ್ತಿನ ತರ ತಲೆ ಸುದ್ ಬೀಳೋದಲ್ಲ, ಕಾಲ ಕೂಡ ಕಳಿಬೇಕು. 9 ತಿಂಗಳು ತುಂಬಿ ನಿನಗ್ ಹೆರಿಗೆ ಆದ್ಮೇಲೆನೆ ದುಡ್ಡಿನ ಮೂಟೆ ನಿನ್ ಕೈಗ್ ಸೇರೋದು. ದುಡ್ಡಿಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ಹೇಸ್ತಾ ಇರೋ ನಿನ್ನಂತವ್ರು ನೋಡಿದ್ರೆ ನನ್ಗೆ ಅಸಹ್ಯ ಅನಿಸ್ತಾ ಇದೆ. ಏಯ್, ಕಾಲ ಹಾಗಿದೆ, ಅಭ್ಯಾಸ ಆಗ್ಲಿಲ್ಲ ಅಂದ್ರೆ ಮೊದ್ಲೇ ಅರ್ಥ ಮಾಡ್ಕೋಬೇಕು. ನೀನೇನು ಕಷ್ಟ ಪಡ್ಲಿಲ್ವಲ್ಲ? ನಾವೊಂದ್ ಅನ್ಕೊಂಡ್ರೆ ಅದಿನ್ನೊಂದ್ ಆಗ್ತಿರತ್ತೆ ಇಂಥ ಕೇಸಸ್ ಅಲ್ಲಿ. ಅಭ್ಯಾಸ ಇರೋರ್ಗೆ ಅವ್ರು ಅನ್ಕೊಂಡಿದ್ದೆಲ್ಲ ನಿಜ ಆಗ್ಬೋದು. ವಿಶಾಲು, ನಿನ್ ಕಷ್ಟಾರ್ಜಿತಾನ ತನ್ ಪಾಲ್ ಮಾಡ್ಕೊಳ್ಳೋದಿಕ್ಕೆ ಹೇಗ್ ಮಾಡಿರ್ಬೇಕು? ಆಸ್ತಿ ಕೊಡೋದಕ್ಕೆ ನನಗೇನು ಪ್ರಾಬ್ಲಮ್ ಇಲ್ಲ ಮಾವ, ಆದ್ರೆ ಒಂದಾದ್ಮೇಲೊಂದು ಕೆಟ್ಟ ಯೋಚನೆಗಳು ಬಂದ್ರೆ ಹುಟ್ಟೋ ಮಕ್ಕಳ ಮೇಲೂ ಕೂಡ ಆ ಪ್ರಭಾವ ಬೀರುತ್ತಲ್ವಾ? ಕರೆಕ್ಟೇ, ಆದ್ರೆ ಯಾರ ಮಾತನ್ನ ಕೇಳ್ತಾಳೆ ಸೋಮನಮ್ಮ? ಏನಾದ್ರೂ ಹೇಳಿದ್ವಿ ಅನ್ಕೋ, ನಿಮ್ ತರ ನಾವು ಮಕ್ಕಳು ಮರಿ ಇಲ್ದೆ ಇರ್ಲಿ ಅಂತ ಹೀಗ್ ಬೇಡದಿರೋ ಸಲಹೆ ಕೊಡ್ತೀರಾ ಅಂತ ನಮ್ಮೇಲೆ ಕೋಪ ಮಾಡ್ಕೋಬಹುದು. ನೀವೇನು ಹೇಳ್ಬಿಡಿ ಚಿಕ್ಕಪ್ಪ, ಈಗ ಪ್ರೆಗ್ನೆಂಟ್ ಆದ ತಕ್ಷಣ ನಾಳೆನೆ ಡೆಲಿವರಿ ಆಗಲ್ಲ.
ತುಂಬಾ ತಿಂಗಳು ಕಾಯಬೇಕಾಗುತ್ತೆ ಅಂತ ಅವಳಿಗೂ ಗೊತ್ತಿದೆ. ಒಂದ್ಸಲ ಹೆರಿಗೆಲೆ ಮಗುನ ಕಳ್ಕೊಂಡ್ಲು, ಈಗ ಇನ್ನೊಬ್ರ ಸಹಾಯದಿಂದ ತನ್ನ ಕನಸನ್ನ ಸುಮನ ನನಸು ಮಾಡ್ಕೋತಾ ಇದ್ದಾಳೆ. ಮಗು ಹುಟ್ಟುವವರೆಗೂ ಅಪಾಯದಿಂದ ತನ್ನನ್ನ ಕಾಪಾಡ್ಕೋತಾನೆ ಇರಬೇಕು ಸುಮನ. ಅಷ್ಟು ರಿಸ್ಕ್ ತಗೋತಿರುವಾಗ ಕಷ್ಟನೇ ಅಲ್ವಾ ನೈನಿ? ಅದಕ್ಕೆ ನನ್ನ ತಂಗಿ ಗೊತ್ತಾಗದಿರೋ ಹಾಗೆ ಇನ್ಶೂರೆನ್ಸ್ ಮಾಡಿಸಿದ್ದೀನಿ. ಏನಾದರೂ ಎಮರ್ಜೆನ್ಸಿ ಬಂದರೆ ವಿಕ್ರಾಂತ್ ಅವ್ರಿಗೆ ದುಡ್ಡು ಸೇರುತ್ತೆ. ಏನು ಹೇಳ್ತಿದ್ದೀನಿ ನೈನಿ? ಅಷ್ಟೇ, ನನ್ನ ತಂಗಿ ತಾಯಿ ಅಂತ ಕರೆಸ್ಕೊಳ್ಳೋ ಸಂಭ್ರಮದಲ್ಲಿ ಸ್ವರ್ಗಕ್ಕೆ ಹೋಗಿ ಅಪ್ಪ ಅಂತ ಚಿಕ್ಕ ವಯಸ್ಸಲ್ಲೇ ನಮ್ಮಿಂದ ದೂರ ಆಗಿರೋ ನಮ್ಮ ತಂದೆನ ಮಾತಾಡಿಸ್ತಾಳೋ ಕಾಲನೇ ನಿರ್ಧಾರ ಮಾಡುತ್ತೆ. ನೀನ್ ಈ ತರ ಯಾಕಮ್ಮ ಮಾತಾಡ್ತಿದ್ಯಾ? ನಿನ್ ತಂಗಿ ಗಂಡನ್ ಬಗ್ಗೆ ಯೋಚಿಸ್ಕೊಂಡು ನಿನ್ ಸ್ವಂತ ತಂಗಿ ಬಗ್ಗೆನೆ ಯೋಚನೆ ಮಾಡ್ತಾ ಇಲ್ಲ. ಅವಳು ಚೆನ್ನಾಗಿರ್ಬೇಕು ಅಂತ ನನಗೂ ಇದೆ ಚಿಕ್ಕಪ್ಪ, ಆದ್ರೆ ಅದಕ್ಕೆ ಅವಳು ಬದುಕಿರ್ಬೇಕು ಅಲ್ವಾ ಚಿಕ್ಕಪ್ಪ? ನೈನಿ, ನಿನಗೆ ಸುಮನಗೆ ಏನಾದ್ರೂ ಆಗುತ್ತೆ ಅಂತ, ಐ ಮೀನ್ ಅವಳಿಗೇನ ಅಪಾಯ ಬರುತ್ತೆ ಅಂತ ಸಿಕ್ಸ್ತ್ ಸೆನ್ಸ್ ಅಲ್ಲಿ ಗೊತ್ತಾಯ್ತಾ? ಇಲ್ಲ ನೈನಿ, ನಿಜ ಹೇಳು. ಹಾಗೇನಾದ್ರೂ ನಿನಗೆ ಮೊದಲೇ ಗೊತ್ತಾಗೋ ಹಾಗಿದ್ರೆ ಸುಮನನ್ನ ಕಾಪಾಡ್ಕೊಳ್ಳೋಣ. ವಿಕ್ರಾಂತ್ಗೆ ಕೋಟಿಗಟ್ಟಲೆ ದುಡ್ಡು ಬರೋದಕ್ಕೆ ಇನ್ಶೂರೆನ್ಸ್ ಮಾಡೋದು ಅಂತಂದ್ರೆ ಅದು ಖುಷಿ ಪಡೋ ಅಂತ ವಿಚಾರ ಅಲ್ಲ. ಅವನ ಲೈಫ್ ಪಾರ್ಟ್ನರ್ ಪ್ರಾಣನ ಪಣಕ್ಕಿಟ್ಟಂಗ ಆಗುತ್ತೆ ಅದು, ಅದಕ್ಕೆ ಕೇಳ್ತಿರೋದು. ಹೌದಮ್ಮ, ನೀನು ಹೇಳಿದ್ದೆಲ್ಲ ನಿಜ ಆಗತ್ತೆ. ಸುಮ್ಮನೆ ನಮಗೇನು ಆಗಲ್ಲ ತಾನೆ? ಭೂಮಿಯಲ್ಲಿ ಹೋರಿ ಎಂದು ಹಾರಿದಂತೆ, ಮಾರಮ್ಮನ ಜಾತ್ರೆಯಲ್ಲಿ ಪೋತರಾಜ ಊಗಿದಂತೆ, ಕಚ್ಚೆ ಪಂಚೆ ಹುಟ್ಟಿಕೊಂಡು ದೊಣ್ಣೆ ವರಸಿ ಮಾಡಿದಂತೆ, ಮರದ ನೆರಳ ಮರಳಿನಲ್ಲಿ ಪಡ್ಡೆ ಗುಂಪು ಕೂಡಿದಂತೆ, ಮೆಕ್ಕೆಜೋಳ ರೊಟ್ಟಿಯಲ್ಲಿ ಕೆಂಪು ಗೊಜ್ಜು ಬೆರೆಸಿದಂತೆ, ನಮ್ಮ ಆಟ ನೋಡು ನಾಟು 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 ಹಳ್ಳಿ ನಾಟು 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 ಊರ ನಾಟು 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 ಕಾಲ ಮೆಣಸಿನಂತೆ ಬಾರಿಗಾಟು ನಾಟು 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 ಬಿಚ್ಚೆಗತ್ತಿಯಂತೆ ವೀರ ನಾಟು 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 ನಾಟು. ಅಷ್ಟಕ್ಕೂ ಇವ್ರಿಗೆ ಏನಾಗಿದೆ? ಆಸ್ಕರ್ ಅವಾರ್ಡ್ ಬಂತು ಅಂತ ಎಲ್ಲರೂ ಖುಷಿಯಾಗಿದ್ದಾರೆ ಅತ್ತೆ. ನಮ್ ಮನೆಗೆ ಏನಾದ್ರು ಬರುತ್ತಾ? ದೇಶಕ್ ಬಂದಿರೋದಿಕ್ಕೆ ಇವ್ರು ಹೀಗ ಆಡ್ತಿದ್ದಾರೆ. ನಮ್ಮ ಆಟ ನೋಡು ನಾಟು 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 ಹಳ್ಳಿ ನಾಟು 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 ಊರ ನಾಟು 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 ದೊಡ್ಡ ಹಾರಿಯಂತೆ ಗಟ್ಟಿ ನಾಟು 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 ಹುಚ್ಚು ಕುದುರೆಯಂತೆ ಕೆಚ್ಚ ನಾಟು 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 ಹಳ್ಳಿ ನಾಟು 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 ಊರ ನಾಟು 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 ಕಾಲ ಮೆಣಸಿನಂತೆ ಬಾರಿಗಾಟು ನಾಟು 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 ಬಿಚ್ಚೆಗತ್ತಿಯಂತೆ ವೀರ ನಾಟು ಇವನಪ್ಪ ಆಗ್ಲೇ ಯಾಕೆ ಫೋನ್ ಮಾಡ್ದ ಅಂತ ಗೊತ್ತಿಲ್ಲ, ಮನೆಗ್ ಬಂದು ಇವ್ರ ಜೊತೆ ಸೇರಿ ಡ್ಯಾನ್ಸ್ ಮಾಡ್ತಿದ್ದಾನೆ. ಸೂಪರ್ ಶಿವ, ಸಕ್ಕತ್ತ ಕಾಡ್ದೆ. ಥ್ಯಾಂಕ್ ಯು ಥ್ಯಾಂಕ್ ಯು. ನೈನಿ ಮಗನ್ ಕೊಡು. ಇಷ್ಟೋ ದಿನ ಆದ್ಮೇಲೆ ನಾವೆಲ್ರು ಸಂತೋಷವಾಗಿದ್ದೀವಿ. ಹೌದು ನೈನಿ, ನಮ್ ದೇಶದವ್ರಿಗೂ ಆಸ್ಕರ್ ಬಂದಿರೋದಕ್ಕೆ ಹೆಮ್ಮೆ ಆಗ್ತಿದೆ, ತುಂಬಾ ಖುಷಿ ಆಗ್ತಿದೆ. ಹಬ್ಬದ ದಿನ ನನಗ್ ನೀರು ತುಂಬಿದೆ ಅಂತ ಗೊತ್ತಾದ್ರೂ ಇಷ್ಟು ಸಂತೋಷ ಪಡ್ಲಿಲ್ಲ ಅನ್ಸುತ್ತೆ. ನೀನ್ ದಿನ ನೀರು ತುಂಬತಿಯ ಅಲ್ವಾ ಸುಮ್ನ? ಅವಳ್ ಹೇಳಿದ್ದು ಅವಳ ಹೋಟೆಲ್ ಬೆಳಿತಾರೋ ಮಗು ಬಗ್ಗೆ ಕಣೆ. ಓ ಐ ಸಿ. ನೀನ್ ಸೀಮಂತಕ್ಕೆ ಇದಕ್ಕಿಂತ ಡಬಲ್ ಸ್ಟೆಪ್ಸ್ ಹಾಕ್ತೇವಿ ಸುಮ್ನಮ್ಮ. ಕೃಷ್ಣ ಕಲ್ನ ಹಾವು ತಪ್ಕೊಂಡಿದ್ದು ಈ ಡಮಕ ನೋಡ್ಬಿಟ್ಲಾ?
ಯಾಕ ಮಾಮ್ ಹಾಗೆ ನೋಡ್ತಿದ್ದೀರಾ? ಓ, ನಿನ್ ಮಗ ಕಿಂಗ್ ತರ ಕಾಣಿಸ್ತಿದ್ದಾನ ಹೇಳಿಲ್ವಾ ನಿಮ್ಗೆ ಶಾಕ್ ಆಗತ್ತೆ ಅಂತ? ನಿನ್ ಹಲ್ಲು ಉದುರ್ಸಿದ್ರೆ ನಿನ್ ಹೆಂಡತಿ ಮುಂದೆ ಇಲ್ಲಿ ಅವಮಾನ ಆಗತ್ತೆ ಅಂತ ಸೈಲೆಂಟ್ ಆಗಿದ್ದೀನಿ. ಇದೇನ್ ಮಾಮ್ ಇದು, ನನ್ನ ಹೊಗಳುತ್ತೀರಾ ಅನ್ಕೊಂಡ್ರೆ ಬೈತಾ ಇದ್ದೀರಲ್ಲ. ಮಾರಣ್ಣ ಸ್ವಾಮಿನ ಮನೆಗೆ ಯಾರಾದ್ರೂ ಕರ್ಕೊಂಡ್ ಬರ್ತಾರ? ಯೂಸ್ಲೆಸ್ ಫೆಲೋ. ಎಲ್ಲಿದ್ದಾರೆ ಅವರು? ಹೊರಗಡೆ ಇದ್ದಾರೆ. ಸರ್ಕ ಮಾಮ್, ಮಾಮ್ ಐ ಆಮ್ ಕಮಿಂಗ್. ಅಯ್ಯೋ, ಎಲ್ಲಿಗ್ರಿ? ಏಯ್ ಸುಮ್ನಿರ, ನನ್ ಟೆನ್ಷನ್ ನನ್ಗಿಲ್ಲೇ. ಮಾಮ್ ದೊಡ್ಡ ಕೆಲ್ಸ ಇರೋರ್ ತರ ಹೋಗ್ತಿದಾರೆ, ಕಡ್ಡಿ ಕಿತ್ತಾಕೋ ಕೆಲ್ಸನೂ ಇರಲ್ಲ. ಇದ್ದಿದ್ರೆ ಚೆನ್ನಾಗಿರೋದು. ಆ ಕಡ್ಡಿನ ನಂದೀಶನಾದ್ರೂ ತಿಂತಿದ್ದ. ಕಡ್ಡಿ ಯಾಕ್ ತಿನ್ಬೇಕು? ನೈನಿ ಅದ್ಭುತವಾಗಿ ತಿಂಡಿ ಮಾಡಿದಳಲ್ಲ, ತಿನ್ನೋಣ ಬನ್ನಿ. ಹ್ಮ್ ನಡೀರಿ. ನೈನಿ ಅರ್ಜೆಂಟ್ ಫೋನ್ ಮಾತಾಡೋದಿದೆ. ಗಾಯತ್ರಿ ನೈಲ್ ಕೊಡಿ ಯಜಮಾನ್ರೆ. ಪರವಾಗಿಲ್ಲ ಬಿಡು, ಟೂ ಮಿನಿಟ್ಸ್ ಬರ್ತೀನಿ. ನೀವ್ ಯಾವಾಗ ಬೇಕಾದ್ರೂ ತಿನ್ನಿ, ನಾನಂತೂ ಹೋಗಿ ತಿಂತೀನಿ. ಮೊದ್ಲೇ ನನ್ ಮೊದ್ಲಿನ ತರ ಅಲ್ಲ. ಈ ಮಾತು ಕೇಳಿದಾಗೆಲ್ಲ ನನ್ನ ಮೈ ಮೇಲೆ ಹಾವಾರ್ದಾಗತ್ತೆ. ಮಾತಾಡಿದ್ದು ಹಾವೇ ಅಲ್ವಾ? ನಮ್ಮು ಮಾತ್ ಮಾತ್ಗೋ ಹಾವು ಹಾವು ಅನ್ಬೇಡ ಪ್ಲೀಸ್. ಯಾಕಂದ್ರೆ ನಾನ್ ಗಂಡನ್ನ ನಾನು ಒಂದೊಂದ್ಸಲ ಹಾವು ಅಂತ ಕರಿತೀನಿ. ಓ, ಕಷ್ಟ ಸುಖ ಮಾತಾಡ್ತಾ ಟಿಫಿನ್ ಮಾಡೋಣ. ಬನ್ನಿ 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 ಬನ್ನಿ. ದಮ್ಮಕ್ಕ, ಮಾಮ್ ಹೇಗಿದ್ದಾರೆ ಮಾರಣ್ಣ ಸ್ವಾಮಿ? ಚೆನ್ನಾಗ್ ಕಾಣಿಸ್ತಾರೆ ಅಂತ ಹೇಳ್ಬಾರ್ದು ಅಲ್ಲಪ್ಪ, ಅವರು ಸ್ವಾಮಿಗಳು. ಕ್ಷೇಮವಾಗಿದ್ದಾರೆ ಅಂತ ಮಾತ್ರ ಹೇಳ್ಬೇಕು. ನಿತ್ಯ ತಪಸ್ಸು ಮಾಡೋ ನಾನು, ನನಗೀ ವೇಷಭೂಷಣ ಯಾಕೆ ತಿಲೋತ್ತಮ? ಕ್ಷಮಿಸ್ಬೇಕು ಸ್ವಾಮಿ, ಗೊತ್ತಿದ್ದೆ ತಪ್ಪು ಮಾಡ್ತಿದ್ದೀವಿ. ನೀವು ಮಹಾನ್ ಭಾವರು, ದೊಡ್ಡ ಮನ್ಸ್ ಮಾಡಿ ಅರ್ಥ ಮಾಡ್ಕೋತೀರಾ ಅಂತ ಅನ್ಕೊಂಡಿದ್ದೀನಿ. ಗಾಯತ್ರಿಯಕ್ಕ ಸುಮನನ್ ಹೊಟ್ಟೆಲ್ ಇದ್ದಾಳ ಇಲ್ವೋ ಅಂತ ಹೇಳಿದ್ರೆ ಸಾಕು. ಹಾಗೆ ಮತ್ತೊಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಗಾಯತ್ರಿ ಪಾಪುನ ಟೆಸ್ಟ್ ಮಾಡ್ಬೇಕು. ಸರಿ, ಹೊರಡೋಣವಾ? ಒಂದ್ ಸೆಕೆಂಡ್, ಒಂದ್ ಸೆಲ್ಫಿ ಪ್ಲೀಸ್. ಇಡಿಯಟ್, ಕೆಲ್ಸ ನೋಡು ಮೊದ್ಲು. ಸರಿ ಬನ್ನಿ ಸ್ವಾಮಿ. ಚಿಕ್ಕವರು ಅಂದ್ರೆ ಏಜ್ ಅಲ್ಲಿ ಸೈಜ್ ಅಲ್ಲ ರಾಜ. ಚಿಕ್ಕ ಮಕ್ಕಳಲ್ವಾ ವಲ್ಲಭಾ? ಚಿಕ್ಕ ಹುಡುಗ ಹಾಸಿನಿ ಸುಪುತ್ರ ಬದ್ರಿನಾಥ. ನಯನಿ ಪುತ್ರಿಯರು ಗಾಯತ್ರಿ ಗಾನವಿ. ನಮ್ಮ ಅಕ್ಕಂಗ್ ಹೊಟ್ಟಿರೋದು ಆ ಗಾನವಿ ಮಾತ್ರ. ಗಾಯತ್ರಿನ ದತ್ತು ತಗೊಂಡಿರೋದು ಊರಿಗೆಲ್ಲ ಹೇಳ್ಬೇಕಾ? ಹೇಗಾದ್ರೂ ಸರಿ ನಮ್ ಮಕ್ಕಳೇ ಅಂತ ಹೇಳದ್ನಲ್ವ ಸುಮನ? ಸ್ವಾಮೀಜಿಗಳಿಗೆ ಕ್ಲಿಯರ್ ಆಗಿ ಹೇಳೋದು ಒಳ್ಳೇದು ಅಂತ ಬಾಬಾ. ಸರಿ ಬಿಡು, ಎಲ್ಲ ಹೇಳಿದಾರಲ್ಲ. ಮಿಕ್ಕಿದ್ದಿಬ್ರನ್ನು ಕರ್ಕೊಂಡ್ ಬನ್ನಿ ಅಂತೀರಾ ಸ್ವಾಮಿ? ಅವ್ರಿನ್ನೂ ಎದ್ದಿಲ್ಲ ಅತ್ತೆ. ಪರವಾಗಿಲ್ಲ, ನಿನ್ ಹತ್ರ ಈ ಚಿಕ್ಕ ಮಗು ಗಾಯತ್ರಿ ಇದ್ದಾಳಲ್ಲ, ತಿಲೋತ್ತಮ ಈ ಹೂ ತಗೊಂಡು ಆ ಮಗು ಕೈ ಹಿಡಿದು ಅದನ್ನ ಅಂಗೈ ಸುತ್ತಲೂ ತಾಕ್ಸಿ ಅದಾದ ನಂತರ ಹೂನ ಕೈಗಿಡು, ಎಲ್ಲ ಒಳ್ಳೇದೇ ಆಗತ್ತೆ. ಆಗ್ಲಿ ಸ್ವಾಮಿ. ನೀವಿಂಥದ್ದೇನೋ ಮಾಡ್ತೀರಾ ಅಂತಲೇ ನಾನು ನನ್ನ ಮಗಳಿಗೆ ಎಣ್ಣೆ ಹಚ್ಚಿ ಕರ್ಕೊಂಡು ಬಂದಿರೋದು.
ಏನೂ ಆಗ್ಲಿಲ್ಲ ಅಂದ್ರೆ ಗಾಯತ್ರಿ ದೇವಿ ಸುಮನಳ ಗರ್ಭನ ಸೇರಿದಾಳ. ಸ್ವೀಟ್ ಬೇಬಿ, ಈ ಹೂವಿಗಿಂತ ನೀನೆ ತುಂಬಾ ಚೆನ್ನಾಗಿದ್ಯಾ ಗಾಯತ್ರಿ. ಅವ್ರ ಅಜ್ಜಿ ತರ. ಓಯ್ ಡಮ್ಮಕ್ಕ, ಅಲ್ ನೋಡು ಆ ಫೋಟೋದಲ್ಲಿ ಇದಾರಲ್ಲ, ಅವರೇ ನಮ್ ದೊಡ್ಡತೆ ಗಾಯತ್ರಿ ದೇವಿ. ಅವರು ವಿಶಾಲ್ ಭಾವನ್ಗೆ ಜನ್ಮ ಕೊಟ್ಟಿರೋ ತಾಯಿ. ದತ್ತು ತಗೊಂಡ್ರೆ ತಂದೆ ಆಗ್ಬೋದೇನೋ, ಆದ್ರೆ ಅವರಮ್ಮ ಅವರಮ್ಮ ಅವ್ರ ಅಜ್ಜಿ ಅವ್ರ ಮುತ್ತಜ್ಜಿ ಎಲ್ರೂ ರಕ್ತ ಸಂಬಂಧಿಕರೇನಾಗಲ್ಲ. ಯಾಕಿಷ್ಟೊತ್ತು ಸುಮ್ಮನೆ ಇದಳಲ್ಲ ಅಂತ ಅನ್ಕೋತಿದ್ದೆ. ಬಾಯಿಗೆ ಬಂದಿದ್ದೆಲ್ಲ ಮಾತಾಡಿದ್ರೆ ನಿನಗೆ ಒಳ್ಳೇದಾಗಲ್ಲ ಕಣೆ. ಇಷ್ಟ ಬಂದಂಗ ಮಾತಾಡಿದ್ದು ನಾನಲ್ಲ, ಈ ಡಮ್ಮಕ್ಕ. ಏ ಬಾಯಿ ಮುಚ್ಚಿಸ್ತಾ ಇವಾಗ ನೀನು. ಗಾಯತ್ರಿಗೆ ಸ್ವಂತ ತಂದೆ ತಾಯಿ ಇವಾಗ ಇಲ್ಲ. ಅವಳಿಗೆ ತಂದೆ ತಾಯಿ ಅಂತ ಒಂದ್ ಕಾಲದಲ್ಲಿ ಯಾರು ಇರ್ತಾರಲ್ವಾ, ಅವಳು ನೋಡೋದಕ್ಕೆ ವಿಶಾಲ್ ಬ್ರೋ ಹೆತ್ತ ತಾಯಿ ತರನೇ ಇದಾರೆ ಅಂತ ಡಮ್ಮಕ್ಕ ಹೇಳಿದ್ರೆ ನಿನಗೇನೆ ಪ್ರಾಬ್ಲಮ್? ಇವಳೇನ ನೋಡಿರಂಗೆ ಮಾತಾಡ್ತಾಳೆ. ಸುಮ್ಮನ ಈಗ ಸಾಕು, ಯಾರು ಒಪ್ಕೊಂಡ್ರು ಒಪ್ಕೊಳ್ದೆ ಹೋದ್ರು ಗಾಯತ್ರಿ ಪುಟ್ಟಿ ಎಲ್ರ ಕಣ್ಣು ಕುಕ್ಕು ಅಷ್ಟು ಚೆನ್ನಾಗಿದ್ದಾಳೆ ಗೊತ್ತಾ? ಅಷ್ಟೇ ಯಾಕೆ ನೈನಿ, ಪಾಪು ನಮ್ಮಮ್ಮ ಗಾಯತ್ರಿ ದೇವಿ ತರನ ಇದ್ದಾಳೆ ಅಂತ ನಾನು ಹೇಳ್ತೇನೆ. ಯಾರಾದರೂ ಆಕ್ಷೇಪಣೆ ಮಾಡ್ತಾರಾ ಇಲ್ಲ ಆಬ್ಜೆಕ್ಟ್ ಮಾಡ್ತಾರಾ? ಸ್ವಾಮಿಗಳೇ, ಆ ಮಗು ನಮ್ಮ ದೊಡ್ಡಮ್ಮಲ್ಲ ತಾನೆ? ಮಾಮ್ ಬನ್ನಿ, ನಮ್ ಕೆಲಸ ಮುಗೀತು. ಆ ಹೂವನ ಮನೆ ಮೂಲೆಯಲ್ಲಿ ಇಡ್ತೀವಿ ಸ್ವಾಮಿ, ಯಾವ್ದಾದ್ರೂ ಮಂತ್ರ ಹೇಳ್ತೀರಾ? ಸ್ವಾಮಿ, ನನ್ ಚಿಕ್ಕ ಸೊಸೆಗೆ ಮತ್ತೆ ಮಕ್ಕಳನ್ ಹೆರೋ ಭಾಗ್ಯ ಬಂದಿದೆ. ನೋಡಿ ಬಾ, ಇನ್ ಸುಮ್ನೆ ರೇ ನೋಡತ್ಗೆ ಸುಮ್ಮನೆ ಹೇಗ್ ಒದ್ದಾಡ್ತಾ ಇದ್ದಾಳೆ ಅಂತ. ಡಾಕ್ಟರ್ ನ ಕರ್ಸಿದ್ರಾ? ನೈನಿ ಬೇಡ ಅಂತಂದ್ಲು. ನಿನ್ ಹೆಂಡತಿಗೇನು ಚೆನ್ನಾಗಿ ಹೇಳ್ತಾಳೆ, ಅಬಾರ್ಷನ್ ಆದ್ರೆ ಯಾರ್ ಜವಾಬ್ದಾರರು? ಅಬಾರ್ಷನ್ ಆಗತ್ತ ಅತ್ತೆ, ಹಾಗಾದ್ರೆ ನನ್ ಮಗು ಒಡೆಯಲ್ವಾ? ಈಗಷ್ಟೇ ಒಳ್ಳೆ ಸುದ್ದಿ ಕೊಟ್ಟಿದ್ದೆ, ಈ ತರ ಯಾಕೆ ಮಾಡ್ತಿದ್ಯಾ ಭಗವಂತ? ಹೆಚ್ಚಿ ನೆಗೆಟಿವ್ ಆಗಿ ಯಾಕೆ ಮಾತಾಡ್ತೀರಾ? ಕೆಟ್ಟವರು ಒಳ್ಳೇದ್ ಮಾಡ್ತಾರಾ? ಮಾಮ್, ನೀನ್ ಆ ಸ್ವಾಮಿಗಳನ್ನ ಮನೆ ಕರ್ಕೊಂಡ್ ಬರ್ದೇ ಇದ್ರೆ ಚೆನ್ನಾಗಿರೋದು. ಕರ್ಕೊಂಡ್ ಬಂದಿದ್ರಿಂದ ಏನಾಯ್ತು? ಆ ಅಪ್ಪ ಕೊಟ್ಟಿದ್ ವಿಭೂತಿಯಿಂದಾನೆ ಈ ತರ ಆಗಿದೆ ಅಂತಾರೆ ಮಾಮ್ ಇವ್ರು. ನೀನ್ ಮತ್ತೆ ಮಾತಾಡ್ಬೇಡ. ಅಮ್ಮೋರೆ, ಅಮ್ಮನವ್ರ ಫೋಟೋಗೆ ಹಾಕಿರೋ ತುಳಸಿದಳ ತಗೊಂಡ್ ಬಂದು ನನ್ ತಂಗಿಗೆ ತಿನ್ಸೋಣ ಅಂತ ಅನ್ಕೊಂಡೆ.
ಆದ್ರೆ ಈಗ ನಾನು ಹೋಗ್ಬಾರ್ದು, ಅದಕ್ಕೆ ಈ ಮದ್ದು ಕೆಲಸ ಮಾಡಬಹುದು ಅಂತ ಹೀಗ್ ಮಾಡ್ದೆ. ನಿಮ್ ದಯೆಯಿಂದ ನನ್ನ ತಂಗಿಗೆ ಹೊಟ್ಟೆ ನೋವು ಕಡಿಮೆ ಆದ್ರೆ ಸಾಕು,